ಗುರುಗಿಂತಲೂ ಗುರು ಶ್ರೇಷ್ಠ ಅಂತ ಸುಮ್ಮನೆ ಅಂದಾರೆ. ದೇವರು ನೀವಂತೀರಿ, ದೇವ್ರು ದೊಡ್ಡವೇನ ಗುರುಗಳು ದೊಡ್ಡವ್ರಿ ನೀವಂತೀರಿ? ದೇವ್ರೇ ಗುರುಗಳು ಹೆಂಗ್ರಿ? ದೇವ್ರು ಬೆಂಕಿ ಅಂತ ದೇವ್ರು, ಮತ್ತೆ ಅದು ಹಂಗೆ ದೇವ್ರಲ್ಲ. ಹ್ಞೂ, ಹಂಗಾಯ್ತು. ನಮ್ಮ ಬೆಂಕಿ ಅಂತ ದೇವ್ರ ಹೆಚ್ಚು ಕಡಿಮೆ ಆದರೆ ಸುಟ್ಟೇ ಆಗ್ತದೆ. ಸುಡೋದಕ್ಕೆ ದೇವ್ರಂತಾರೆ ರೀ, ಸುಡೋದಕ್ಕೆ ದೇವ್ರಂತಾರೇನು? ಹುಚ್ಚ ನಿನಗೆ ಬುದ್ಧಿ ಇರೋದಕ್ಕೆ ಹಂಗೆಲ್ಲ ಮಾತಾಡ್ತೀನಿ. ಸುಡೋದು ದೇವ್ರ ಅಲ್ಲ, ಸುಟ್ಕೊಂಡು ಸಾಯವ್ರಿ ಎತ್ತಿ ಹಿಡಿಯವ್ರು ದೇವ್ರು, ಅಂಥವ್ರಿ ದೇವ್ರು ಅನ್ನಬೇಕು. ಬಹಳ ಮಂದಿ ಏನಪ್ಪ ಅಂದ್ರೆ ದೇವ್ರು 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 ದೇವ್ರ ಅಂತ ಎಲ್ಲ. ಗುರುವಿನಕ್ಕಿಂತ ಹೆಚ್ಚಿಗೆ ಹರ ಮುನಿದಾರೆ ಗುರು ಕಾಯುವನು, ಗುರು ಮುನಿದಾರೆ ಆರಾರು ಕಾಯರು ಸರ್ವಜ್ಞ ಅಂತ ಹೇಳಿದ್ರೆ ಪುಣ್ಯಾತ್ಮರೇ. ಅಂಥ ಸದ್ಗುರು ಎಲ್ಲೇ ಇರು, ನೀ ಯಾವ ಊರಾಗರಿ ಇರು, ನಿನ್ನ ನೆನಸದಿ ಅಂದ್ರೆ ಇಲ್ಲಿಂದನೇ ಮಾಡ್ತಾರೆ ಅವರು, ಇಲ್ಲಿಂದನೇ ಮಾಡ್ತಾರೆ ಕೃಪಾ. ನಿಮ್ಗೆ ಗೊತ್ತು, ಸಿದ್ಧಾರ್ಥ ಚರಿತ್ರದೊಳಗೆ ಬಹಳ ಇಬ್ಬರು ಗಂಡ ಹೆಂಡತಿ ಸಿದ್ಧಾರ್ಥ ಮೇಲೆ ಬಹಳ ಪ್ರೀತಿ, ಸರ್ಕಾರಿ ನೌಕರಿ ಇತ್ತವ್ರಿಗೆ, ಅವ್ರಿಗೆ ಮದ್ರಾಸ್ಗೆ ವರ್ಗ ಆಯ್ತಂತ. ಮದ್ರಾಸ್ ಇಬ್ಬರು ಬಂದು ಮುಂದೆ ಅಳಕತ್ರು ಗಂಡ ಹೆಂಡತಿ, ಯಾಕೆ ಏನಾಗ್ಯದ ಯಪ್ಪ ನಮಗೆ ವರ್ಗ ಆಗ್ಯದ, ಟ್ರಾನ್ಸ್ಫರ್ ಆಗ್ಯದ. ಎಲ್ಲಿ? ಮದ್ರಾಸ್ಗೆ. ಯಪ್ಪ ದಿನ ಮುಂಜಾನೆ ನಿನ್ನ ದರ್ಶನ, ನಿನ್ನ ನೋಡ್ತಿದ್ದೇವೆ, ನಿನ್ನ ಆಶೀರ್ವಾದ ಪಡಿತಿದ್ದೇವೆ. ಯಪ್ಪ ನಿನ್ನ ದರ್ಶನ ತಪ್ತಲ್ಲ ಗುರುನಾಥ, ಹೆಂಗೆ ಮಾಡಬೇಕು ಅಂತ ಅಳಕತ್ರ ಅಪ್ಪ ಅವ್ರು ಅಂದ್ರು. ಎಲ್ಲ ಗುರುನಾಥ ನೆನೆಸಿದವ್ರು ಮನಸ್ಸಿನಾಗಿರ್ತಾರೆ, ನೀವು ನೆನೆಸ್ರಿ. ನಂಬಿ ಕರೆದರೆ ಓಯ್ಯನ್ನೇ ಶಿವನು, ಮರಿಬೇಡ್ರಿ ಗುರುವಿನ ನೆನೆಸ್ರಿ, ನಿಮ್ಮ ಅಂತ್ಯಕ್ಕೆ ಇರ್ತಾನೆ ಹೋರಿ ಅಂತ ಆಶೀರ್ವಾದ ಮಾಡಿದ್ರು. ಗಂಡ ಹೆಂಡತಿ ಇಬ್ಬರು ಹೋಗ್ತಾರೆ ಇಲ್ಲಪ್ಪ ಮದ್ರಾಸ್ಗೆ. ಮೂರ್ನಾಲ್ಕು ತಿಂಗಳಾಯಿತು, ಗಂಡ ಎಲ್ಲೇ ಕೆಲಸಕ್ಕೆ ಹೋಗಿದ್ದ, ರಾತ್ರಿ ಸಣ್ಣ ಹುಡುಗ ಮೂರು ಮಕ್ಕಳು, ಸಣ್ಣ ಮಗ ಏನಪ್ಪ ಅಂದ್ರೆ ಅದು ವರ್ಷ ದೀಡು ವರ್ಷದಿಂದ ಇತ್ತು. ಇಷ್ಟು ಯಪ್ಪ ಅದಕ್ಕೆ ಜ್ವರ ಬಂದು, ಸನ್ನಿಪಾತ ಜ್ವರ, ಜ್ವರ ಬಂದು ಹುಡುಗಿ ಎಚ್ಚರ ತಪ್ಪಿತು. ಅಳಕ್ಕೂ ಇಲ್ಲ, ನೋಡಕ್ಕೂ ಇಲ್ಲ, ಈಗ ಇನ್ನಿಷ್ಟು ಜೀವ ಹೋಗ್ತದಂತ ರಾತ್ರಿ 12 ಗಂಟೆಗೆ ಕೂಸ ಸಾಯ್ತದಂತ ಆಕೆಗೆ ಅನ್ಸಕತ್ತು. ಗಂಡರೇ ಊರಾಗಿಲ್ಲ, ಈಕೀಗರೆ ತಮಿಳ್ ಭಾಷೆ ಬರಂಗಿಲ್ಲ, ಹೊರಗೆ ಹೋಗಿ ಡಾಕ್ಟರ್ ಅಂತ ಹೋಗಕ್ಕಾಗಂಗಿಲ್ಲ. ರಾತ್ರಿ 12 ಗಂಟೆಗೆ ಇನ್ನು ಹೆಂಗೆ ಮಾಡಬೇಕು? ಆವಾಗ ನೆನಪಾಗ್ತದೆ ಅಪ್ಪಂದು, ನೀವು ಕರೆದ್ರೆ ನಾ ಬರ್ತೀನಿ, ನೀವೇನು ಚಿಂತೆ ಮಾಡಬೇಡ್ರಿ ಹೋರಿ ಅಂತ ಹೇಳಿದರು. ರಾತ್ರಿ 12 ಗಂಟೆಗೆ ಸಿದ್ಧಾರೂಢ ನನ್ನಪ್ಪ ನನ್ನ ಮಗ ಹೋಗ್ತದೆ, ನನ್ನ ಕಾಯಪ್ಪ ಅಂತ ಕಣ್ಣಾಗ ನೀರು ತೆಗೆದು ಅಳಕ್ಕೆ ಚಾಲು ಮಾಡ್ತಾಳೆ. ನೆನಪಿಡ್ರಿ, ಹಾಕದ ಬಾಕಲ ಹಾಕದಂಗೆ ಅದ ಒಳಗಿನ ಪರ್ದಾ ಸರಿಸಿ ಸಿದ್ಧಾರೂಢ ಆಕೆ ಮುಂದೆ ನಿಂತಾರೆ ಮದ್ರಾಸ. ಅಳಕತ್ತಳ, ಯಾಕವ ಯಾಕೆ ಕರೆದಿ ಅಂದರು. ನೋಡ್ತಾಳೆ ಆಕೆ ಹುಚ್ಚಾಯಿತು, ಎಲ್ಲಿ ಮದ್ರಾಸ ಎಲ್ಲಿ ಹುಬ್ಬಳ್ಳಿ, ರಾತ್ರಿ 12 ಆಗ್ಯದ, ಬಾಗಿಲು ಕೋಂಡಿ ಹಾಕದಂಗೆ ಅದ, ಪರದರ್ಶಿ ಸಿದ್ಧಾರ್ಥಪ್ಪ ಒಳಗೆ ಬಂದ, ಯಾಕೆ ಕರೆದಿ ಅಂತ ಕೇಳ್ತಾರೆ. ಮಾತು ಬರೋಲ್ಲ ಹೆಣ್ಮಗಳಿ, ಕೂಸಿ ಎತ್ತಿ ಹಿಡಿತಾಳೆ. ಅದು ಕೂಸ ಮಾತೆಲ್ಲ ಬೇಹುಶ ಆಗ್ಯದ, ಎಚ್ಚರ ತಪ್ಪೇ ಅದ. ನಮ್ಮಪ್ಪ ಸಿದ್ಧಾರ್ಥ ಓಂ ನಮ ಶಿವಾಯ ಅಂತ ಕೈ ಎಳಿತಾನೆ, ಹುಡುಗ ಅಳಕ್ಕೆ ಚಾಲು ಹಾಕದ, ಕಣ್ಣು ತೆರೀತದ, ಇನ್ನು ಅಪ್ಪಗೆ ನಮಸ್ಕಾರ ಮಾಡ್ಬೇಕಂತ ಕೂಸಿ ಕೆಳಗಿಟ್ಟು ನಮಸ್ಕಾರ ಮಾಡಕ್ಕೆ ಹೇಳ್ತಾಳೆ. ಸಿದ್ಧಾರ್ಥರು ಮಾಯಾಗಿ ಹೋಗ್ಬಿಟ್ಟಿದ್ರು, ಇರಲಿಲ್ಲ ಅಲ್ಲಿ ಇರಲಿಲ್ಲ. ಯಾರು ಮಾಡ್ತಾರೀ ನಿಮ್ಮ ಬರ್ತಾನ? ನೀ ಬೆಂಗಳೂರಿಗೆ ಇದ್ದಿ ನೌಕರಿ ಮಾಡೋಕ್ಕೆ ಇಲ್ಲಿ ಅದಾನ ಗುಡಿಯಾಗ ಭೀಮರಾಯ ಗುಡಿ ಕರೆದ್ರೆ ಬರ್ತಾನ? ಅವ ಬರಂಗಿಲ್ಲ, ನಿನ್ನ ಮಣ್ಣಿಗೆ ಬರ್ತಾನ, ಮಣ್ಣಿಗೆ ಬರ್ತಾನ, ಬರ್ತಾನವ? ಯಾರದಾರು ಜಗತ್ತಿನೊಳಗ ಸದ್ಗುರುನಾಥ ಎಂದು ಕೂಡ ಶಿಷ್ಯರ ಭಕ್ತರ ಕಷ್ಟವನ್ನು ಎಂದೂ ನೋಡಂಗಿಲ್ಲ, ಎಂದು ನೋಡಂಗಿಲ್ಲ. ಅದಕ್ಕೇ ಮಹಾನುಭಾವರು ಹೇಳ್ತಾರೆ, ನಂಬಿ ಕರಿಬೇಕು, ನಂಬಿ ಸೇವಾ ಮಾಡಬೇಕು. ಗುರುವಿನೊಳಗೆ ಯಾರಾದ್ರೂ ಕೂಡ ನೀವು ಕೆಟ್ಟ ಭಾವನಾ ಮಾಡಿದ್ರಿ ಅವನಿಗೆ ಸಾಕ್ಷಾತ್ ಪರಮಾತ್ಮ ಅಂತ ಹೇಳಬೇಕು. ಗುರು ಪರಮಾತ್ಮ ಪರೇಶು ಜಾಂಚ ಐಸ ದೃಢ ವಿಶ್ವಾಸು ತಿಳಿ ಅಂಕಿಲ ಭಗವಂತ. ಏಕನಾಥ ಮಹಾರಾಜರು ಮರಾಠಿ ಹೇಳ್ತಾರೆ, ಪರಮಾತ್ಮ ಸದ್ಗುರು ಪರಮಾತ್ಮ ಅಂತ ಅನ್ನೋದ್ರೊಳಗೆ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ನಿಮ್ಮ ಮೇಲೆ ಕೃಪಾ ಗುರುವಿಂದ ಆಗುವುದಿಲ್ಲ.
ಇದು ತಿಳ್ಕೊರಿ ನೀವು. ಗುರು ಪರಮಾತ್ಮ ಪರೇಶು. ಹಂಗಿತ್ತು ಅಂದ್ರೆ ಪರಮಾತ್ಮ ನಿನ್ನ ಮನೆಗೆ ಬರ್ತಾನೋ, ದುಡ್ಯಾಕೆ ನಿನ್ನ ಮನೆಯಾಗೆ ಬರ್ತಾನವ. ಶರಣರು ಮನೆಗೆ ಪರಮಾತ್ಮ ದುಡ್ದಿಲ್ಲ, ಕೆಲಸ ಮಾಡಿಲ್ಲ ಪರಮಾತ್ಮ. ಯಾರು ಅಷ್ಟು ಗುರುವಿನ ಮೇಲೆ ಶ್ರದ್ಧೆ ಇಟ್ಟು ಇರ್ತಾರೆ ಅವ್ರ ಮನೆಯಾಗ ನೌಕರಿ ಕೆಲಸ ಮಾಡ್ತಾನೆ ಪರಮಾತ್ಮ. ಇದು ತಲೆಗಿಟ್ಕೊನಿ. ಅದಕ್ಕೇನೆ ಅಂತಾರೆ ಅವರು, ಒಮ್ಮ ಗುರುಗಳನ್ನ ಮಾಡ್ಕೊಂಡ ಮೇಲೆ ಆ ಕಡೆ ಈ ಕಡೆ ಮನಸ್ಸು ಮಾಡಬಾರ್ದು ರೀ. ನಮ್ಮಂದು ಹಿಂಗೆ ಆ ಕಡೆ ಈ ಕಡೆ ಮನಸ್ಸು ಚಾಂಚ. ಒಮ್ಮ ಗಂಡನ ಮಾಡ್ಕೊಂಡ್ರಿ ಅಂದ್ರೆ ಪತಿವ್ರತ ಅಂತ ಯಾರಿಗೆ ಅಂತಾರೆ? ಹಾಂ, ಯಾರಿಗೆ ಅಂತಾರೆ? ಸಾವುಕಾರ ಮೇಲೆ ಮನಸ್ಸು ಮಾಡೋದಾ? ಸಾಹೇಬ್ರ ಮೇಲೆ ಮನಸ್ಸು ಮಾಡೋದಾ? ಆಕೆ ಹೆಣ್ಮಗಳಲ್ಲ, ಪತಿವ್ರತ ಅಲ್ಲ, ಆಕೆ ಸತಿ ಅಲ್ಲ, ವ್ಯಭಿಚಾರಿ ಅಂತ ಆಕೆ. ಹಂಗೆ ಒಮ್ಮ ಗುರುವಿನ ನಂಬದೇವಂದ್ರೆ ಯಾ ದೇವರು ಬಂದರೂ ಇಲ್ಲ, ಯಾ ದೇವರು ಬಂದರೂ ನಂಬಂಗಿಲ್ಲ. ಸಂದೀಪ ಅನ್ನತಕ್ಕಂಥ ಒಬ್ಬ ಶಿಷ್ಯ ಕಾಶಿಯೊಳಗೆ ಸದ್ಗುರುಗಳಿಗೆ ಮಹಾರೋಗ ಬೇಕತೆ. ಗುರು ಶಿಷ್ಯನ ಪರೀಕ್ಷೆ ಮಾಡೋಕ್ಕೆ ಮಹಾರೋಗ ತಗೊಂಡ್ರು. ಸಂಕಲ್ಪ ಮಾಡಿ ಜನ ಸೇವಾ ಮಾಡಬೇಕು, ಸದಾ ಗುರುಗಳು ಸೇವಾ ಮಾಡಬೇಕು, ಗುರು ಭಜನೆ ಮಾಡಬೇಕು. ಅವನ ಗುರು ಸೇವಾ ನೋಡಿ ಕಾಶಿ ವಿಶ್ವನಾಥ್ ಅವನಿಗೆ ಭೆಟ್ಟಿಗೆ ಬಂದ. ಹೆಂಗದ ರೀ ಕಾಶಿ, ಏನಪ್ಪ ನಿನ್ನ ಗುರು ಸೇವಾ ನೋಡಿ ಬಹಳ ನನಗೆ ಆಶ್ಚರ್ಯ ಆಗಿದೆ, ಏನು ಬೇಡ್ತಿ ಬೇಡು ಅಂದ. ಅವ ಅಂದ ಏನಿಲ್ಲ, ನಮ್ಮ ಗುರುಗಳು ಆರಾಮಾಗಲಿ ಅಂದ. ಹೊರಗೆ ಹೋದ, ಕೇಳುವ ನಿಮ್ಮ ಗುರುಗಳು ಅಂತ ಕೇಳಕ್ಕೆ ಹೋದ. ಯಪ್ಪ ವಿಶ್ವನಾಥ ಬಂದಾನೆ ನಿಮ್ಗೆ ಆರಾಮಾಗಲಿ ಅಂತ ಕೇಳಿ ಏನ್ರಿ ಅಂತ ಕೇಳ್ದ. ಯಾಕೆ ಸೇವಾ ಮಾಡೋದು ಸಾಕಾಗಿದೆ ನಿನಗಂದ್ರು, ಬಿಟ್ಟು ಹೋಗು. ಯಪ್ಪ ಹಂಗಿಲ್ರಿ, ಹಂಗಿಲ್ಲ ಅಂತ ಮಾಡ ಸೇವಾ. ಹೋಗಿ ಕೇಳ್ದವ ವಿಶ್ವನಾಥಗೆ, ನಾ ಬಂದೀನಿ ಅಂದ್ರೆ ಏನಾರು ಕೊಟ್ಟ ಹೋಗ್ತೀನಿ, ಹಾಗೆ ಹೋಗಂಗಿಲ್ಲ ಅಂದವ. ನಿನಗ್ಯಾರು ಬಾ ಅಂದಾರ ಅಂದವ ಸೀದಾ, ನೀನೇ ಬಂದಿದಿ ಇಲ್ಲಿ ಬಂದೀನಿ ಏನ್ರಿ ಕೇಳು ಅಂದ್ರೆ, ನಾ ಸಾಯು ತನಕನು ಕೂಡ ಸದ್ಗುರು ಪರಮಾತ್ಮ ಅಂತ ನಂಬುವಂಥ ಆಶೀರ್ವಾದ ಮಾಡುವಂತ ಕೇಳೇನ. ಜಗತ್ತಿನಾಗ ಏನು ಕೇಳಿಲ್ಲರಿ ಅವರು, ಏನೂ ಕೇಳಿಲ್ಲ. ಹಂಗೆ ಇದಕ್ಕೆ ಶಿಷ್ಯ ಅಂತಾರೆ, ಗುರುಭಕ್ತಿ ಅಂತ. ಅದಕ್ಕೆ ಪುಣ್ಯಾತ್ಮರೇ, ಮನುಷ್ಯನ ಜೀವನದಲ್ಲಿ ಅಂಥ ಬಂಧುಗಳು ನಮ್ಮ ಕಾಯೋರು ಜಗತ್ತಿನಾಗ ಯಾರೂ ಇಲ್ಲರಿ, ಯಾರೂ ಇಲ್ಲ. ಎಲ್ಲ ಮಾತಾಡ್ತಾರೆ, ಎಲ್ಲ ಮಾತಾಡ್ತಾರೆ. ಹೌದಾರ, ಯಾರದಾರ ನಮಗೆ ಯಾರಿಲ್ಲ. ಗಂಡಿಗೆ ಹೆಂಡ್ತಿಲ್ಲ, ಹೆಂಡ್ತಿ ಗಂಡಿಲ್ಲ, ಮಗನಿಗೆ ಅಪ್ಪಿಲ್ಲ, ಅಪ್ಪಗೆ ಮಗ ಇಲ್ಲ. ಎಲ್ಲ ಚಂದಿದ್ರೆ ಚಲೋ ಇರ್ತಾರೆ. ಏನಾರು ಬಂತು ಅಂದರೆ ಯಾರಿಗಾರೂ ಇಲ್ಲ, ಕೆಟ್ಟವಂಗೆ ಕೆಳಗಿಲ್ಲ, ಜಗದ ನೆಂಟ ನೀನೇ ಅಯ್ಯ, ಕೂಡಲ ಸಂಘ ಅಂತ ಶರಣದ ಹೆಂಗೆ ಹೇಳ್ಯಾರ ಅದರಂತೆ ಪುಣ್ಯಾತ್ಮರೇ. ನಮಗೆ ಜಗತ್ತಿನೊಳಗೆ ನಮ್ಮ ಸಮಸ್ತ ದುಃಖವನ್ನು ಪರಿಹಾರ ಮಾಡ್ತಕ್ಕಂಥವ್ರು ಯಾರು ಅಂತಂದ್ರೆ ಸದ್ಗುರುನಾಥ. ಸದ್ಗುರುನಾಥ ಅದಕ್ಕೆ ಶಾಸ್ತ್ರದೊಳಗೆ ಏನಂತಾರಪ್ಪ ಅಂದ್ರೆ, ನಾವು ಸದ್ಗುರುಗಳನ್ನು ನಂಬಬೇಕು. ಸದ್ಗುರು ಪರಮಾತ್ಮ ಅದಾನೆ. ಸದ್ಗುರುಗೆ ಪರಮಾತ್ಮರಿಗೆ ಭಿನ್ನ ಇಲ್ಲ. ಗುರುವೇ ದೈವ ಅಂದಾರ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ ಅಂದಾರ. ಒಂದು ಗುರುವಿನೊಳಗೆ ಮೂರು ದೇವರದವ, ಎಲ್ಲ ದೇವರದವ. ಜ ಸದ್ಗುರು ಚಿ ಅಂಗುಷ್ಠಿ ಕೋಟಿ ಕೋಟಿ ದೇವಾಂಚಿ ಸ್ಥಿತಿ. ಸದ್ಗುರು ಪಾದ ಯಾಕೆ ತೊಳ್ಕೋತೀವಿ ಹೆಬ್ಬಟ್ಟ ಅಂದ್ರೆ, ಅಲ್ಲಿ ಸಮಸ್ತ ದೇವತೆಗಳು ವಾಸ ಮಾಡಿಕೊಂಡವ. ಅವರು ಪಾದ ತೀರ್ಥ ತೊಗೊಂಡಿದ್ದು ಎಲ್ಲ ದೇವರ ತೀರ್ಥ ತೊಗೊಂಡಂಗೆ ಆಯಿತು ಅಂತ ಹೇಳ್ಕೊಂಡು ಮರಾಠಿಯೊಳಗೆ ಹೇಳ್ತಾರೆ ಏಕನಾಥ್ ಮಾರು, ಚ ಸದ್ಗುರು ಚಿ ಅಂಗುಷ್ಠಿ ಕೋಟಿ ಕೋಟಿ ದೇವಾಂಚಿ ಸ್ಥಿತಿ. ಸದ್ಗುರು ಪಾದದೊಳಗೆ ಸಮಸ್ತ ದೇವತೆಗಳು ಇರ್ತಾವೆಪ್ಪ, ಸಮಸ್ತ ದೇವತೆ ಇರ್ತಾವೆ.